ಮಾನ್ಯ ಪ್ರಧಾನಿಯವರಿಂದ ಬೀದರ್ ಕಲಬುರಗಿ ರೈಲ್ವೆಗೆ ಚಾಲನೆ ಸಂಸದರು ಶಾಸಕರು ರೈಲ್ವೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಭಾಗಿ ನಗರದ ಸಂಗಮೇಶ್ವರ ಸಭಾಗ್ರಹದಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ದಾಸ ಸಾಹಿತ್ಯ ಸಮ್ಮೇಳನ ಮನುಕುಲದ ಉದ್ದಾರಕ್ಕೆ ದಾಸ ಸಾಹಿತ್ಯದಾರಿ ದೀಪಯಂದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ जाजी फाउंडेशन गुरुकुल स्वतंत्र पदवी पूर्व कॉलेज गुरुकुल अवार्ड सेरेमनी 2017 एचकेई संस्थेय प्रतिष्ठित बसवेश्वर आस्पत्रे पीएसए कलबुर्गी सहयोगदल्लि आयोजिसिद क्रिटिकल केर 2017 जेवर्गी तालूकिन मंदेवाल ग्राम उचित कैंसर शिबिरद आयोजने ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸರಗಿ ಮಾನ್ಯ ಪ್ರಧಾನಿಯವರು ಇಂದು ಬೀದರ್ ಕಲಬುರಗಿ ರೈಲ್ವೆಗೆ ಚಾಲನೆ ನೀಡಿದರು ಎರಡೂವರೆ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳಲ್ಲಿ ಒಂದಾದ ಬೀದರ್ ಕಲಬುರಗಿ ರೈಲು ಮಾರ್ಗ ತನ್ನದೇ ಆದ ಮಹತ್ವದ ಸ್ಥಾನ ಹೊಂದಿದೆ ಈ ಮಹತ್ವದ ಯೋಜನೆಗೆ ಇಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಗದಿಯಂತೆ ಇಂದು ಸಂಜೆ ಹಸಿರು ನಿಶಾನೆ ತೋರಿಸಿದರು ಇಂದಿನಿಂದ ಬೀದರ್ ಕಲಬುರಗಿವರೆಗೆ ಸಂಚರಿಸಲಿರುವ 10 ಬೋಗಿಗಳ ಸುಂದರವಾಗಿ ಅಲಂಕೃತಗೊಳಿಸಿದ ಡೆಮೋ ರೈಲಿಗೂ ಕೂಡ ಚಾಲನೆ ನೀಡಿದರು मेरे प्यारे भाइयों और बहनों आप सब इतनी बड़ी संख्या में आशीर्वाद देने के लिए आए इसके लिए मैं आपका हृदय से बहुत बहुत आभारी हूं अभी कुछ देर पूर्व मुझे बीदर से कलबुर्गी रेल के प्रस्थान कराने का अवसर मिला
कितने सालों से आपका ये सपना था कि बिदर को ऐसी रेल कनेक्टिविटी मिले ताकि बंगलुरु भी उसको नजदीक लगे और मुंबई भी उसको नजदीक लगे। जब अटल बिहारी वाजपेयी जी देश के प्रधानमंत्री थे तब इस रेल लाइन के विषय में निर्णय किया गया था। आज उस बात को करीब करीब 20 साल बीत गए। 20 साल के बाद एक तरफ खुशी होती है कि चलो भाई आखिरकार रेल चल पड़ी, दूसरी तरफ पीड़ा होती है कि हमने देश को कैसे चलाया है। जो प्रोजेक्ट 400 करोड़ से भी कम खर्च में होने वाला था 300% उसकी लागत बढ़ गई। जो काम 3 साल में होना चाहिए था उसे 20 साल लग गए। जब हमें आप लोगों ने जिम्मेवारी दी, आपके सांसद हमारे खूबा जी बड़े सक्रिय सांसद हैं, पूरी कर्नाटक की टोली सारे सांसद मिलकर के आते थे, रेल लाइन को आगे बढ़ाओ आगे बढ़ाओ। 60-65% काम हमारी सरकार आने के बाद हुआ। भाइयों बहनों, आज इतनी बड़ी संख्या में आकर के आपने स्वागत सम्मान किए, आशीर्वाद दिए, प्यार दिए, मैं आपका हृदय से बहुत बहुत आभार व्यक्त करता हूं। मेरे साथ पूरी ताकत से बोलिए भारत माता की, दोनों मुट्ठी बांध करके पूरी ताकत से आवाज निकालिए भारत माता की। ಪ್ರಧಾನಿ ಆದ ಬಳಿಕ ನರೇಂದ್ರ ಮೋದಿ ಅವರು ಬೀದರ್ ಜಿಲ್ಲೆಗೆ ಬರುತ್ತಿರುವುದರಿಂದ ವ್ಯಾಪಕ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಬೀದರ್ ಕಲಬುರಗಿ ರೈಲು ಮಾರ್ಗ ಉದ್ಘಾಟನೆ ಮಾಡಿದ್ದು ಸಂತಸ ತಂದಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ಯೋಜನೆಯನ್ನ ಘೋಷಣೆ ಮಾಡಲಾಗಿತ್ತು ಎಂದು ನೆನಪಿಸಿಕೊಂಡರು. ಈ ಸಂದರ್ಭದಲ್ಲಿ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ಸಚಿವ ಅನಂತ್ ಕುಮಾರ್, ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ದಾಸ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. Thank you.
नगर संगमेश्वर सभागृह कन्नड साहित्य परिषत् दक्षिण विधानसभा कलबुर्गी जिला कन्नड साहित्य परिषत् संयुक्त आश्रय दिन दास साहित्य सम्मेलन उद्घाटिसलायितु। ಹೇಗೆ ಬದುಕಬೇಕು ಎಂದು ತಿಳಿಸುವ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಮನುಕುಲದ ಉದ್ದಾರಕ್ಕೆ ದಾರಿದೀಪವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರತ್ ಪ್ರಕಾಶ್ ಪಾಟೀಲ್ ಹೇಳಿದರು। ವಿಶೇಷವಾಗಿ ನಮ್ಮ ನಾಡು ಏನು ಹೈದರಾಬಾದ್ ಕರ್ನಾಟಕ ನಾವೇನು ಹಿಂದುಳಿದಿದ್ದೀವಿ ಹಿಂದುಳಿದಿದ್ದೀವಿ ಅಂತ ಹೇಳಿ ಒಂದು ಹಿಂದುಳಿದಿರತಕ್ಕಂತ ಹೆಗ್ಗಟ್ಟಿಯನ್ನ ಏನು ನಮಗೆ ಕಟ್ಟಿದ್ದಾರೆ ಅದು ನಾವು ನಿಜವಾಗಿ ನೋಡಿದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಯಾವುದೇ ರೀತಿಯಲ್ಲಿ ಹಿಂದುಳಿದಿಲ್ಲ। ವಚನ ಸಾಹಿತ್ಯ ಆಗಲಿ ಮತ್ತು ಇಡೀ ಮಾನವ ಕುಲಕ್ಕೆನೆ ದಾರಿದೀಪ ಆಗಿರ್ತಕ್ಕಂತ ವಚನ ಸಾಹಿತ್ಯ ಆಗಲಿ ದಾಸ ಸಾಹಿತ್ಯ ಆಗಲಿ ಇದು ಬಹಳ ಶ್ರೇಷ್ಠ ಸಾಹಿತ್ಯಗಳು ಮತ್ತು ಮಾನವ ಜನ್ಮಕ್ಕೆನೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಬೋದು। ಇಲ್ಲಿ ಕನ್ನಡದ ಮೊದಲನೇ ಕೃತಿ ಕವಿರಾಜ ಮಾರ್ಗ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿಯಲ್ಲಿ ಅಂತಕ್ಕಂಥದ್ದು ನಾವು ನೆನಪಿಡ್ಬೇಕು। ಹೀಗಾಗಿ ಇವತ್ತು ಎಲ್ಲಾ ರಂಗದಲ್ಲಿ ಹಿಂದೆ ಈ ಭಾಗ ಬಹಳ ವೈಭವಪೂರಿತವಾಗಿರ್ತಕ್ಕಂಥ ಒಂದು ನಾಡಾಗಿತ್ತು। ಇವತ್ತು ಅದು ಐತಿಹಾಸಿಕವಾಗಿರಲಿ ರಾಜಕೀಯವಾಗಿರಲಿ ಇವತ್ತು ರಾಷ್ಟ್ರಕೂಟರ ನೆಲೆಬೀಡಾಗಿರ್ತಕ್ಕಂಥ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಯಾವತ್ತು ಕೂಡ ಎಲ್ಲಾ ರಂಗದಲ್ಲಿ ಇವತ್ತು ಪ್ರಾಮುಖ್ಯತೆಯನ್ನು ಹೊಂದಿರ್ತಕ್ಕಂಥ ನಾಡು। ಹಾಗಾಗಿ ಇವತ್ತು ನಮ್ಮ ನಾಡಿನ ಕೊಡುಗೆ ನಾವು ನಮ್ಮ ಜನರಲ್ಲಿ ನಮ್ಮ ಯುವಕರಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಅವರಿಗೆ ಪರಿಚಯಿಸುವುದರ ಜೊತೆಗೆ ಅಭಿಮಾನವನ್ನು ಹುಟ್ಟಿಸಿ ಅದನ್ನ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡೀತಕ್ಕಂಥ ಪ್ರಯತ್ನ ನಾವು ಮಾಡಬೇಕಾದ್ರೆ ಇವತ್ತು ಇಂತಹ ಸಾಹಿತ್ಯ ಸಮ್ಮೇಳನವನ್ನು ಮಾಡತಕ್ಕಂಥ ಅವಶ್ಯಕತೆ ಇದೆ। ಇವತ್ತು ದಾಸ ಸಾಹಿತ್ಯ ಇವತ್ತು ಮನುಕುಲದ ಉದ್ಧಾರಕ್ಕಾಗಿ ನಾವು ಹೇಗೆ ಜೀವನದಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ಇವತ್ತು ದಾಸರು ಇವತ್ತು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ। ಅದು ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಅದು ಅನೇಕ ಏನು ದಾಸ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರು ಇವತ್ತು ನಾವು ಸಮಾಜದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥದ್ದನ್ನ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ। ಇವತ್ತು ಈ ಸಾಹಿತ್ಯವನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕು। ಈಗೇನಾಗಿದೆ ಕೇವಲ ಸಾಹಿತ್ಯದ ಅಭಿರುಚಿ ಇದ್ದಂತಕ್ಕಂಥವರು ಮಾತ್ರ ಇವತ್ತು ಸಾಹಿತ್ಯವನ್ನು ಓದ್ತಾ ಇದ್ದಾರೆ। ಬೇರೆಯವರು ಇವತ್ತು ಬೇರೆ ಬೇರೆ ಲೋಕದಲ್ಲಿ ಇದ್ದಾರೆ। ಏನಂದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಏನಾಗಿದೆ ಅಂದ್ರೆ ಒಂದು ಬೇರೆ ಕಡೆ ಇವತ್ತು ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಇವತ್ತು ನಮ್ಮ ಆಲೋಚನೆಗಳು ನಮ್ಮ ಪ್ರಯಾರಿಟೀಸ್ ಎಲ್ಲ ಬದಲಾಗಿವೆ। ಆದ್ರೆ ಮೊದಲು ನಮ್ಮ ಸಂಸ್ಕೃತಿಯನ್ನ ನಮ್ಮ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು। ಜಗನ್ನಾಥ ದಾಸರ ವೇದಿಕೆಯಲ್ಲಿ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಮಾತನಾಡುತ್ತಾ ಕನಕದಾಸರು ಪುರಂದರದಾಸರು ಜಗನ್ನಾಥದಾಸರು ಸೇರಿದಂತೆ ಈ ಎಲ್ಲಾ ದಾಸಶ್ರೇಷ್ಠರು ರಚಿಸಿದ ಕೀರ್ತನೆಗಳು ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸುತ್ತವೆ ಅಂತ ಹೇಳಿದರು। ದಾಸ ಕೀರ್ತನೆಗಳು ಓದುವುದರ ಮೂಲಕ ಮನುಷ್ಯ ಬದುಕನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿದೆ ಎಂದು ಹೇಳಿದರು। ಸುಟ್ಟರೆ ಏನಾಯಿತು ನನ್ನ ಕನಸುಗಳೆಲ್ಲ ಕೆಲವರಿಗಾದರೂ ಅದರಿಂದ ಬೆಳಕಾಯಿತಲ್ಲ ಅಂತ ಕೆಲಸವನ್ನ ಬದುಕು ಮಾಡಿದ್ರೆ ನಾವು ಆ ರೀತಿಯ ವಿವೇಕವನ್ನು ಹೊಂದಬೇಕು। ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಬೇಕಾದ್ರೆ ಆ ದೀಪ ಸದಾ ಉರಿತಿರ್ಬೇಕು ಅಂದ್ರೆ ಹತ್ತಲಕ್ಕೆ ಆಗ್ತದೆ ಇದಕ್ಕೆ ಆಗೋದಿಲ್ಲ। ಆರಿದ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಲಿಕ್ಕೆ ಆಗೋದಿಲ್ಲ। ನಾವು ಮೊದಲು ಜ್ಞಾನಿಗಳಾಗಬೇಕು, ನಾವು ಮೊದಲು ವಿವೇಕರಾಗಬೇಕು, ನಾವು ಮೊದಲು ಬದಲಾವಣೆ ಆಗಬೇಕು, ನಾವು ಮೊದಲು ಒಳ್ಳೆಯವರಾಗಬೇಕು ಅಂದರೆ ಮಾತ್ರ ಇನ್ನೊಬ್ಬರಿಗೆ ಆ ಮೌಲ್ಯಗಳನ್ನು ಹೇಳಲಿಕ್ಕೆ ಬರ್ತದೆ। ಇದು ದಾಸರ ಆದರ್ಶವೂ ಹೌದು, ದಾಸರ ತತ್ವವೂ ಹೌದು, ದಾಸರ ಸಿದ್ಧಾಂತವೂ ಹೌದು ಎನ್ನುವಂತಹದ್ದು ಅವರ ಸಾಹಿತ್ಯ ಸೃಷ್ಟಿಯಲ್ಲಿ ನಮಗೆ ಗೊತ್ತಾಗ್ತಕ್ಕಂತಹ ಸಂಗತಿಯಾಗಿದೆ। ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕಗಳು ಸರ್ವ ಮಾತೃಗಳೆಲ್ಲ ಮಂತ್ರವು ಸರ್ವ ಕಾವ್ಯಗಳೆಲ್ಲ ಪೂಜೆಯು ಸರ್ವ ವಂದನ ವಿಮಲ ಮೂರ್ತಿಯ ಜ್ಞಾನವುಳ್ಳವಗೆ ಜಗನ್ನಾಥ ದಾಸರ ಹರಿಕಥಾಮೃತ ಸಾರ್ ನಿಮ್ಮ ತಂದೆಯವರಿಗಾಗಿ ನಾನು ನಿಮ್ಮನ್ನು ಅರ್ಪಣೆ ಮಾಡ್ತಾ ಇದ್ದೀನಿ।
ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿರವ ನಿಂತರೆ ನರಿವ ನಲಿದರೆ ಬರಿವ ನಿವಯಂಬ ಸುಲಭೋ ಹರಿ ತನ್ನವರ ಬಿಟ್ಟರಗಳಿಗೆ ಗಲನು ರಮಾಧವ ಸನ್ವಲಿಸಲಲ್ಲದೆ ಪಾಲರು ಬಳಲುವರು ಭವದೊಳಗೆ ಮಕ್ಕಳ ಆಡಿಸುವಾಗ ಮಡಿದಿ ಒಳಕ್ಕರಿ ನಲಿವಾಗ ಹೆಬ್ಬಲ್ಲಕ್ಕಿ ಗಜಮದರಾದ ವಾಹನಗಳ ನೀರಿ ಮೆರೆವಾಗ ದಿಕ್ಕುವಾಗ ಆಗ್ರಹಿಸುವಾಗ ದೇವರಕ್ಕಿ ತನಯನ ಸ್ಮರಿಸುತ್ತಿರನ ರಸಿಕ ನಮದೂತರಿಗೆ ಆವಾವಲ್ಲಿ ನೋಡಿದರು ಡಾಕ್ಟ್ರಿಗೆ ಇದು ಮಾತು ಇದನ್ಸ್ಬೋದು ಯಮದೂತರಿಗೆ ಸಿಗೋದಲ್ಲ ಅಂತ ದಾಸರು ಹೇಳ್ತಾರೆ ಅಂತ ಡಾಕ್ಟ್ರ್ ಹೇಳ್ತಾರೆ ನಮ್ಮ ಕೈಯಲ್ಲೇ ಆಗೋದಲ್ಲ ನಾವು ಒಂದು ಆರಾದ ಮೇಲೆ ಭಗವಂತನ ದಯ ಅಪ್ಪ ಇನ್ನು ಮುಂದೆ ನಿಮ್ಮ ಮುಂದೆ ನೀವು ನೋಡ್ಕೊಳ್ರಿ ಇರ್ತೀವಿ ಇವರೇನಪ್ಪ ದಾಸರು ಯಾವಾಗಲೂ ಯಮನ ಕೈಯಲ್ಲಿ ಸಿಗೋದಲ್ಲ ಸಾವಿಗೆ ಸಿಕ್ಕೋದಲ್ಲ ಅಂತ ಹೇಳ್ತಾರಲ್ಲ ಡಾಕ್ಟರ್ ಆದ ನಾವೇ ಸರ್ಟಿಫಿಕೇಟ್ ತಗೊಂಡವರು ಸರ್ಟಿಫೈ ಮಾಡೋದಕ್ಕಾಗೋದಿಲ್ಲ ಪ್ರಮಾಣ ಪತ್ರ ಕೊಡೋದಕ್ಕಾಗೋದಿಲ್ಲ ಅಂತೋರಿ ಹಂಗ ಬದುಕಿಸ್ತೀವಿ ಅಂತ ಹೇಳೋದಿಲ್ಲ ಅವರು ನೀವು ಭವರೋಗ ವೈದ್ಯರು ನೀವು ಡಾಕ್ಟರ್ ಆದ್ರೆ ಅವರು ಅವರು ರೋಗ ವೈದ್ಯರಾದ್ರೆ ಅವರ ಭವರೋಗ ವೈದ್ಯರು ಎನ್ನುವ ಮಾತನ್ನು ದಾಸರು ಅನೇಕ ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ಇಲ್ಲಿ ಇಲ್ಲಿ ಇರುವಂತಹ ತೃಪ್ತಿ ಎನ್ನುವಂತಹದ್ದು ಬದುಕು ಎನ್ನುವಂತಹದ್ದು ನಮ್ಮಲ್ಲಿ ಸಪ್ತ ಚಿರಂಜೀವಿಗಳು ಅಶ್ವತ್ಥಾಮ ಬದಿರ್ವ್ಯಾಸ ಹನುಮಂತೋ ಭೀಷಣ ಆಕೃತ ಪರಶುರಾಮಸ್ಯ ಸಪ್ತೈತೋ ಸ್ಥಿರ ಜೀವಿನಃ ಅಂತ ಶಾಸ್ತ್ರಗಳು ಹೇಳ್ತಾರೆ ಎಲ್ಲಿದ್ದಾರೆ ಇವರು ಅಶ್ವತ್ಥಾಮ ಎಲ್ಲಿ ಬಲಿಯಲ್ಲಿ ವ್ಯಾಸ ಎಲ್ಲಿ ಇಲ್ಲ ಆದರೂ ಸಹಿತ ಚಿರಂಜೀವಿಗಳದ್ದು ಏನು ಅಂದ್ರೆ ಯಾರು ಸಪ್ತಮೇಲೆಯೂ ಸಮಾಜದ ನಡುವೆ ಅವರ ಚಿಂತನೆಗಳ ಮೂಲಕವಾಗಿ ಜೀವಂತವಾಗಿರ್ತಾರೆ ಅವರೆಲ್ಲರೂ ಚಿರಂಜೀವಿಗಳೇ ಅವರೆಲ್ಲರೂ ಚಿರಂಜೀವಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಸಂಗ್ರಹಿಸಿದ ಹರಿದಾಸರ ನುಡಿ ಹಣತೆ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಮತ್ತು ಭೀಮಸೇನ್ ಬಡಗೇರ್ ಅವರು ಸಂಪಾದಿಸಿದ ದಾಸ ಸಾಹಿತ್ಯ ಸಂರಕ್ಷಕ ಗೋರೆಬಾಳ್ ಹನುಮಂತರಾಯ ಮುನ್ನುಡಿ ಮತ್ತು ಪ್ರಸ್ತಾವನೆಗಳು ಕೃತಿಗಳನ್ನು ನ್ಯಾಯವಾದಿ ರಾಘವೇಂದ್ರ ಕುಲಕರ್ಣಿ ಕೋಗ್ನೂರ್ ಅವರು ಬಿಡುಗಡೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಪ್ಪಾರಾವ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಾಸರು ಸೂಫಿ ಸಂತರ ನಾಡಾದ ಕಲಬುರಗಿ ಮಹಾನಗರದಲ್ಲಿ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ದಾಸ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಮೆಚ್ಚುಗೆ ವಿಷಯ ದಾಸ ಸಾಹಿತ್ಯ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಅತ್ಯಂತ ಸರಳ ಸುಂದರ ಭಾಷೆಯ ದಾಸ ಸಾಹಿತ್ಯದ ವೈಶಿಷ್ಟ್ಯ ನರಹರಿ ತೀರ್ಥರು ವ್ಯಾಸರಾಯರು ಶ್ರೀಪಾದರಾಜರು ವಾದಿರಾಜರಂತಹ ಮಹಾನ ಯತಿಗಳಿಂದ ಉಗಮಗೊಂಡು ಪ್ರವರ್ಧಮಾನಕ್ಕೆ ಬಂದ ದಾಸ ಸಾಹಿತ್ಯ ನಂತರ ಪುರಂದರದಾಸರು ಜಗನ್ನಾಥದಾಸರು ಗೋಪಾಲದಾಸರು ವಿಜಯದಾಸರು ಕನಕದಾಸರು ಮುಂತಾದ ದಾಸವರ್ಣ್ಯರಿಂದಾಗಿ ಜನಸಾಮಾನ್ಯರನ್ನು ತಲುಪಲು ಸಾಧ್ಯವಾಗಿದೆ ದಾಸ ಸಾಹಿತ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ಕನ್ನಡ ಸಾರಸ್ವತ ಲೋಕಕ್ಕೆ ಇದರ ಕೊಡುಗೆ ಅನನ್ಯವಾಗಿದೆ ಇಂತಹ ಸಾಹಿತ್ಯದ ಬಗ್ಗೆ ಇನ್ನು ಹೆಚ್ಚಿನ ಅಧ್ಯಯನ ಸಂಶೋಧನೆಗಳಾಗಬೇಕಾಗಿದೆ ಈ ದಿಸೆಯಲ್ಲಿ ಸಮ್ಮೇಳನ ದಿಕ್ಸೂಚಿಯಾಗಲಿ ಎಂದು ಆಶಯ ವ್ಯಕ್ತಪಡಿಸುತ್ತೇನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿ ಆಶಯ ನುಡಿಗಳನ್ನು ಆಡಿದರು ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ತಾಯಿ ಬೇನೆ ತಿನ್ನೋ ಹಿಡ್ಕೊಂಡು ನಾವು ಸಾಯೋ ತನಕ ನಮ್ಮ ಜೊತೆಗಿರ್ತದೆ ಅನ್ನ ಕಲ್ಪನೆ ನಂದು ಯಾಕಂದ್ರೆ ನೋಡ್ರಿ ತಾಯಿ ಬ್ಯಾನಿ ತಿನ್ಬೇಕಾದ್ರೆ ಹಾಡಿನ ಮೂಲಕ ಮಾತಿನ ಮೈದರ ಮೂಲಕ ನಾವು ತಾಯಿಯನ್ನು ಸಮಾಸ್ತಕ್ಕಂತ ಕೆಲಸ ಆಗ್ತದೆ ಅದು ಸಾಹಿತ್ಯನೇ ಸಾಯ ಮೂಲಕ ಹಾಡಿ ಹಾಡಿ ಹೋಗುತ್ತಾರೆ ಹಂಗಿದ್ದು ಹಿಂಗಿತ್ತು ಅನ್ನತಕ್ಕಂಥದ್ದು ಸಾಹಿತ್ಯನೇ ಆ ಕಾರಣದಿಂದ ಅಲ್ದಿರೂ ಕೂಡ ನಮ್ಮ ನೆಲ ವಚನ ಸಾಹಿತ್ಯ ದಾಸ ಸಾಹಿತ್ಯ ಕಾಲಜ್ಞಾನ ಸಾಹಿತ್ಯ ಪ್ರಥಮ ಕನ್ನಡ ಸಾಹಿತ್ಯ ಕೊಟ್ಟಿದ್ದು ಏನಾದರೂ ಈ ಜಗತ್ತಿನಲ್ಲಿ ಏನಾದರೂ ದೊಡ್ಡ ಸಾಹಿತ್ಯ ಕ್ಷೇತ್ರ ಇದ್ರೆ ಅದು ಕಲಬುರಗಿ ಹೈದರಾಬಾದ್ ಕರ್ನಾಟಕ ಮಾತ್ರ ದಯವಿಟ್ಟು ನಮಗ ಕನಕದಾಸರು ಒಬ್ಬರು ಇಲ್ಲಿ ಬಂದು ಹೋಗಲಿಲ್ಲ ಪುರಂದರದಾಸರು ಮೊದಲು ಮಾಡಿ ದಾಸ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದು ರಾಯಚೂರು ಜಿಲ್ಲೆ ವಚನ ಸಾಹಿತ್ಯಕ್ಕೆ ಪ್ರಥಮ ಕೊಡುಗೆ ಕೊಟ್ಟಿದ್ದು ನಮ್ಮ ಯಾದಗಿರಿ ಜಿಲ್ಲೆ ಅದು ನಮ್ಮ ಕಲಬುರಗಿ ಜಿಲ್ಲೆನೇ ಕಲಜ್ಞಾನ ಕೊಟ್ಟಿದ್ದು ಕಲಬುರಗಿ ಜಿಲ್ಲೆ ಇಂಥ ಇದರಲ್ಲಿ ನಾನು ದಾಸ ಸಾಹಿತ್ಯ ಸಮ್ಮೇಳನ ವಚನ ಸಾಹಿತ್ಯ ಸಮ್ಮೇಳನ ಜನಪದ ಸಾಹಿತ್ಯ ಸಮ್ಮೇಳನ ಯುವ ಸಾಹಿತ್ಯ ಸಮ್ಮೇಳನ ಮಹಿಳಾ ಸಾಹಿತ್ಯ ಸಮ್ಮೇಳನ ಕೃಷಿ ಸಾಹಿತ್ಯ ಸಮ್ಮೇಳನ ದಲಿತ ಸಾಹಿತ್ಯ ಸಮ್ಮೇಳನ ಈ ರೀ ಮಕ್ಕಳ ಸಾಹಿತ್ಯ ಸಮ್ಮೇಳನ ಈ ರೀತಿಯಾದ 13 ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ ನಾನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ದೇಶ್ಮುಖ್ ಖ್ಯಾತ ವೈದ್ಯ ಡಾಕ್ಟರ್ ಅಲೋಕ್ ಪಾಟೀಲ್ ರೇವೂರ್ ಮಹಾನಗರ ಪಾಲಿಕೆ ಸದಸ್ಯ ಆರ್ತಿ ತಿವಾರಿ ಸಂಧ್ಯಾ ಹನುಮಂತಿಕರ್ ಶೋಭಾ ಅಂಜೋಕರ್ ಡಾಕ್ಟರ್ ಸುಜಾತಾ ಬಂಡೇಶ್ ರೆಡ್ಡಿ ವೇದ್ ಕುಮಾರ್ ಪ್ರಜಾಪತಿ ರಂಗನಾಥ್ ಕುಲಕರ್ಣಿ ವೇದ್ ಕುಮಾರ್ ಪ್ರಜಾಪತಿ ಆನಂದ್ ನಂದೂರ್ಕರ್ ವಿಜಯಲಕ್ಷ್ಮಿ ರೆಡ್ಡಿ ಸಿಎಸ್ ಮಾಲಿ ಪಾಟೀಲ್ ಪ್ರಶಾಂತ್ ಕೊರಳ್ಳಿ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸ್ವಾತಿ ಜೋಶಿ ಮೈತ್ರಿ ಕುಲಕರ್ಣಿ ಸೌಮ್ಯ ಜೋಶಿ ದಾಸರ ಕೀರ್ತನೆಗಳನ್ನು ಹಾಡಿದರು
ಮಡಿವಾಳಪ್ಪ ನಾಗರಳ್ಳಿ ಮತ್ತು ಜಾನಕಿ ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹೇಶ್ ಕುಮಾರ್ ಬಡಿಗೇರ್ ಮತ್ತು ಸಂಗಡಿಗರು ಪ್ರಾರ್ಥನಾ ಗೀತೆ ಹಾಗೂ ನಾಡಗೀತೆಯನ್ನು ಹಾಡಿದರು. ಡಾಕ್ಟರ್ ಶ್ರೀನಿವಾಸ್ ಸಿರ್ನುಕರ್, ಸಂಗಮನಾಥ್ ರೇವಂತಗೌ, ದಾಸ ಸಾಹಿತ್ಯದ ಅಭಿಮಾನಿಗಳು, ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕಲಬುರಗಿ ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಧಾರವಾಡ, ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ, ಲೇಡೀಸ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರ್ಸ್ ಪಾರ್ಕ್ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮವನ್ನು ಬೃಹತ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಆರ್ ವಿ ದೇಶಪಾಂಡೆ ಉದ್ಘಾಟಿಸಿದರು. ಈ ನಮ್ಮ ಇಬ್ಬರು ಸಚಿವರು ಶರಣ್ ಮತ್ತು ಪ್ರಿಯಾಂಕ್ ಈ ಸಿಮೆಂಟ್ ಇಂಡಸ್ಟ್ರೀಸ್ ಬಗ್ಗೆ, ಏರ್ಪೋರ್ಟ್ ಬಗ್ಗೆ, ಈ ದಾಲ್ ಇಂಡಸ್ಟ್ರಿ ಬಗ್ಗೆ ಹಲವಾರು ಬಾರಿ ಪ್ರಸ್ತಾಪ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲಿ ಸಿಮೆಂಟ್ ಇಂಡಸ್ಟ್ರಿ ಬಗ್ಗೆ ನಾವು ಹಲವಾರು ಬಗ್ಗೆ ಕೆಲಸ ಸಭೆ ಮಾಡಿದ್ದೇವೆ. ಏರ್ಪೋರ್ಟ್ ಬಗ್ಗೆಯೂ ಸಭೆಗಳು ಆಗಿದ್ದಾವೆ. ಅದು ಇಲ್ಲೇ ಬಂದು ಏನು ಸಮಸ್ಯೆ ತಿಳ್ಕೊಬೇಕಂತ ಇವತ್ತು ಮೊದಲೇ ಮೀಟಿಂಗು ನಮ್ಮ ಡಾಲ್ ಇಂಡಸ್ಟ್ರಿ ಜೊತೆ ನಾನು ಐಬಿದಲ್ಲಿ ಅಲ್ಲೇ ಮಾಡಿದೆ. ಅವರ ಬಹುತೇಕ ದಾಲ್ ಅಂದರೆ ಭಾಳ ದೊಡ್ಡ ಇಂಡಸ್ಟ್ರಿ ಇಲ್ಲಿ, ಆದರೆ ಬಹುತೇಕ ಇಂಡಸ್ಟ್ರಿಗಳು ಕ್ಲೋಸ್ ಆಗಿದಾವೆ. ಮತ್ತು 25-30 ಬಿಟ್ಟರೆ ಎಲ್ಲ ಕ್ಲೋಸ್ ಆಗಿದ್ದಾವೆ. ಮುಖ್ಯ ಅಂದರೆ ಅವ್ರ ಕೆಲಸ ಇಲ್ಲ, ಸಾಲದ ಭಾರ ಹೆಚ್ಚಾಗಿದೆ, ಬ್ಯಾಂಕ್ದಿಂದ ಸಹ ಹರಾಜ ಇವೆಲ್ಲ ನಡೀತಾ ಇವೆ. ಮಾರ್ಕೆಟ್ದಲ್ಲಿ ತೂರ್ ದಾಲ್ ಪ್ರೈಸ್ದಲ್ಲಿ ಭಾಳಷ್ಟು ಫ್ಲಕ್ಚುಯೇಷನ್ಸ್ ಇವೆ. ಅದು ತಮಗೆ ಗೊತ್ತು. ನಾವೇ ಇನಿಷಿಯೇಟಿವ್ ತೊಗೊಂಡು ತೂರ್ ದಾಲ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಖರೀದಿ ಮಾಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಈ ಕೇಂದ್ರ ಸರ್ಕಾರ ಏನು ಮಾಡಿದೆ, ಅವ್ರ ಪಾಲಿಸಿ ಪ್ರಕಾರ ಕೆಲವು ತೂರ್ ದಾಳ ಆಮದು ಮಾಡಿದ್ದಾರೆ, ಅಂದರೆ ಇಂಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಈ ರೇಷನ್ ಕಾರ್ಡ್ ಮೇಲೆ ಕೊಡೋಕ್ಕಿಂತ ಮುಂಚೆ ತೂರ್ ದಾಳ ಪ್ರೊಸೆಸ್ ಆಗಬೇಕಾಗ್ತದೆ, ಅದು ಮಿಲ್ಲಿಂಗ್ ಮಾಡಬೇಕಾಗ್ತದೆ. ಸೊ ಅವರೇನು ಹೇಳಿದ್ರು, ನೋಡಿ ಸರ್ ಮಿಲ್ಲಿಂಗ್ ಆಗ್ತಾ ಇದೆ, ಅದು ಮಿಲ್ಲಿಂಗ್ದಲ್ಲಿ ಹೊರಗಿನವ್ರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಟ್ರೇಡರ್ಸು. ಇದು ಒಂದೇ ವಿಷಯ. ಅವ್ರದ್ದು ಎರಡನೇದು ಅವ್ರು ಹೇಳಿದರು, ನಮಗೆ ಸಾಲದ ಭಾರ ಭಾಳ ಆಗಿದೆ, ನಮ್ಮ ಲೋನ್ಸ್ ರೀಶೋರ್ ಮಾಡಿಕೊಡಿ, ನಮಗೇನು ಇನ್ಸೆಂಟಿವ್ಸ್ ಕನ್ಸೆಷನ್ಸ್ ಕೊಡ್ಲಿಕ್ಕೆ ಸಾಧ್ಯ, ಬ್ಯಾಂಕ್ನಿಂದ ಕೊಡಿಸ್ತೀವಿ ಅಂತ. ಸೊ ನನ್ನ ಇಬ್ಬರು ಕಲೀಗ್ ಮಿನಿಸ್ಟರ್ಸ್ ಇದ್ದರು, ನಮ್ಮ ಅಜಯ್ ಇದ್ದರು MLA ಅವರು ಆ ಸಮಯದಲ್ಲಿ, ದೆನ್ ಬೋತ್ ACSS ಬರ್ದೆ ಇಲ್ಲಿ ಬಂದ ನಂತರ ಕೆಲವು ಬ್ಯಾಂಕರ್ಸ್ನ ಕರೆದೆ, ಬಟ್ ಎಲ್ಲ ಬ್ಯಾಂಕರ್ಸ್ ಬರಲಿಕ್ಕೆ ಆಗಿಲ್ಲ, ಯಾಕಂದರೆ ಸಮ್ವೇರ್ ಆನ್ ಲೀವ್. ಮೊದಲೇ ಏನು ಡಿಸಿಷನ್ ತೊಗೊಂಡಿವಿ ಅಂದರೆ, ಡಿವಿ ಒಂದು ಮಿನಿಟ್, ಏನು ಡಿಸಿಷನ್ ಮಾಡಿವಿ ಅಂದರೆ, ಫಸ್ಟ್ ಡಿಸಿಷನ್ ನನಗೊಂದು ಮನವಿ ಕೊಟ್ಟಿದ್ದರು, ಆ ಮನವಿ ನಾನು ಜಿಲ್ಲಾಧಿಕಾರಿಗೆ ಕೈಗೆ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ 7 ಡೇಸ್ ಒಳಗಾಗಿ ಇಬ್ಬರು ಸಚಿವರ ಜೊತೆ ಅವಶ್ಯಕತೆ ಬೇಕಾದ ದಾಳ ಅಸೋಸಿಯೇಷನ್ ಜೊತೆ ಚರ್ಚೆ ಮಾಡಿ ನಮಗೊಂದು ಪ್ರಪೋಸಲ್ ಬರಬೇಕು ಇಂಡಸ್ಟ್ರೀಸ್ಗೆ, ACSಗೆ. ಏನು ಪ್ರಪೋಸಲ್? ಒಂದು ನ್ಯಾಫೇಡ್ ಏನು ಟೆಂಡರ್ ಮಾಡ್ತಿದೆ, ಅಲ್ಲೇ ಓನ್ಲಿ ಮಿಲ್ಲರ್ಸ್ ಶುಡ್ ಬಿ ಕರ್ನಾಟಕ ಮಿಲ್ಲರ್ಸ್ ಶುಡ್ ಬಿ ಪರ್ಮಿಟೆಡ್ ಟು ಪಾರ್ಟಿಸಿಪೇಟ್. ಇದೆ ಯಾರು ಒಂದು ಅಲಾಟ್ಮೆಂಟ್ ಡೈರೆಕ್ಟ್ ಕೂಡ ಬಂದರೆ ಅಲಾಟ್ಮೆಂಟ್ ಮಾಡಬೇಕು, ಅಲಾಟ್ಮೆಂಟ್ ಮಾಡಿದಾಗ ಟೆಂಡರ್ ಪ್ರೊಸೆಸ್ಲೇ, ಟ್ರಾನ್ಸ್ಪೋರ್ಟ್ ಪ್ರೊಸೆಸ್ಲೇ ಮಿಲ್ಲರ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಕೊಡಬಾರ್ದು, ಏಜೆಂಟ್ಸ್ಗಲ್ಲ. ಇದೇ ಸಂದರ್ಭದಲ್ಲಿ ನಂದೂರು ಕೆಸರಟಗಿ ಮಹಿಳಾ ಪಾರ್ಕಿನಲ್ಲಿ ನಿವೇಶನ ಪಡೆದವರ ಪೈಕಿ 5 ಜನರಿಗೆ ಸಾಂಕೇತಿಕವಾಗಿ ಹಕ್ಕುಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆ, ಚಿಂಚೋಳಿ ಶಾಸಕರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಸದೀಯ ಕಾರ್ಯದರ್ಶಿ ಡಾಕ್ಟರ್ ಉಮೇಶ್ ಜಾಧವ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹಣಮಂತ್ ಮಲಾಜಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರ ಶರಣ್ ಕುಮಾರ್ ಮೋದಿ, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿ ಡಿ ವಿ ಪ್ರಸಾದ್, ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆಯ ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿ
ಸಂದೀಪ್ ದವೆ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊಡ್ಡ ಬಸವರಾಜ್, ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಇದ್ದರು. ಕಲಬುರಗಿ ಲೇಡೀಸ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರ್ಸ್ ಪಾರ್ಕ್ ಅಧ್ಯಕ್ಷೆ ಜ್ಯೋತಿ ಕಾಡಾದಿ ಸ್ವಾಗತಿಸಿದರು. ಗೌರವ ಕಾರ್ಯದರ್ಶಿ ಡಾಕ್ಟರ್ ಸರ್ವಮಂಗಳ ಆರ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಆರ್ ವಿ ದೇಶಪಾಂಡೆ ಅವರು ಕಲಬುರಗಿ ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಣೆ ಮಾಡಿ ನಂದೂರು ಕೆಸಟ್ಗಿ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿನ ಮಹಿಳಾ ಉದ್ಯಮ ಪಾರ್ಕ್ನಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವ 7.30 ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಜಾಜಿ ಫೌಂಡೇಶನ್ ಗುರುಕುಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿಂದು ಗುರುಕುಲ್ ಅವಾರ್ಡ್ ಸೆರೆಮನಿ 2017 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ರಂಗಮಂದಿರದಲ್ಲಿ ಇಂದು ಜಾಜಿ ಫೌಂಡೇಶನ್ನ ಗುರುಕುಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಗುರುಕುಲ್ ಅವಾರ್ಡ್ ಸೆರೆಮನಿ 2017 ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಜು ವುಮೆನ್ಸ್ ಕಾಲೇಜಿನ ಮಾಜಿ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ್ ಜೀವನ್ಗಿ ಮಾತನಾಡಿದರು. ಮಿಲಿಯನ್ ಡಾಲರ್ ರೌಂಡ್ ಟೇಬಲ್ ಸದಸ್ಯರಾದ ಫೈನಾನ್ಸಿಯಲ್ ಅಡ್ವೈಸರ್ ಎಲ್ಐಸಿ ಆಫ್ ಇಂಡಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಆಯ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಎಸ್ಟಿಡಿ ಇಂಜಿನಿಯರ್ ಶ್ರೀ ಪ್ರಮೋದ್ ಆರ್ ಗುಂಡಾ, ಗುರುಕುಲ್ ಗ್ರೂಪ್ ಆಫ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ಎಸ್ ಜಾಜಿ, ಪ್ರಾಂಶುಪಾಲರಾದ ಡಾಕ್ಟರ್ ಬುರ್ಲಿ ಪ್ರಲ್ಹಾದ್, ಗುರುಕುಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಲಬುರಗಿಯ ಮ್ಯಾನೇಜ್ಮೆಂಟ್ ಸ್ಟಾಫ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಆಹ್ವಾನಿತರಾಗಿ ಮಿಸ್ ಯೂನಿವರ್ಸ್ ಕುಮಾರಿ ತೇಜಸ್ವಿನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಾಜಿ ಸಂಸ್ಥೆ ನಿರ್ದೇಶಕರಾದ ಶ್ರೀಮತಿ ಪ್ರೇಮ್ಲೀಲಾ ವಿ ಜಾಜಿ, ಶ್ರೀಮತಿ ವೀಣಾ ಮುಕುಂದ್, ಶ್ರೀ ಎಂಎಸ್ ಮುಕುಂದ್, ಶ್ರೀ ಶಿವಪ್ರಸಾದ್ ಜಾಜಿ, ಶ್ರೀ ಲಕ್ಷ್ಮೀ ಪ್ರಸಾದ್ ಜಾಜಿ, ಗುರುಕುಲ್ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಇನ್ನಿತರರು ಪಾಲ್ಗೊಂಡಿದ್ದರು. ಪಿಎಸ್ಎ ಕಲಬುರಗಿ ಸಹಯೋಗದಲ್ಲಿ ಕ್ರಿಟಿಕಲ್ ಕೇರ್ 2017 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠಿತ ಬಸವೇಶ್ವರ ಆಸ್ಪತ್ರೆಯ ಸಭಾಂಗಣದಲ್ಲಿಂದು ಕ್ರಿಟಿಕಲ್ ಕೇರ್ ಚಾಪ್ಟರ್ ಅಸೋಸಿಯೇಷನ್ ಮತ್ತು ಐಪಿಐ ಐಎಸ್ಐ ಕಲಬುರಗಿ ಸಹಯೋಗದಲ್ಲಿ ಆಯೋಜಿಸಿದ್ದ ಕ್ರಿಟಿಕಲ್ ಕೇರ್ 2017 ಚಾಪ್ಟರ್ ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಸವರಾಜ್ ಭೀಮಳ್ಳಿ ಉದ್ಘಾಟಿಸಿದರು. ಮೊದಲ ಗೋಷ್ಠಿಯ ಉಪನ್ಯಾಸದಲ್ಲಿ ಪುಣೆಯ ಹಾಲ್ ಕ್ಲಿನಿಕ್ನ ಎಚ್ಒಡಿ ಹಾಗೂ ಐಎಸ್ಸಿಸಿಎಂ ಅಧ್ಯಕ್ಷ ಡಾಕ್ಟರ್ ಕಪಿಲ್ ಜಿರ್ಪೆ ಮಾತನಾಡುತ್ತಾ ಕ್ರಿಟಿಕಲ್ ಕೇರ್ ನಿರ್ವಹಣೆ ಮತ್ತು ತಂತ್ರಜ್ಞಾನ ಬಳಕೆಯ ಮೂಲಕ ಮನುಷ್ಯನ ಅಂಗಾಂಗಗಳ ಕಾರ್ಯನಿರ್ವಹಣೆಯ ಬಗ್ಗೆ ತೀವ್ರ ನಿಗಾ ಮತ್ತು ತುರ್ತು ಚಿಕಿತ್ಸೆ ನೀಡುವ ವಿಧಾನ ಈ ಘಟಕದಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತದೆ. ತಜ್ಞ ವೈದ್ಯರು ಮತ್ತು ಸಿಬ್ಬಂದಿಗಳು ವೈದ್ಯಕೀಯ ಮಾನದಂಡದ ಮೇಲೆ ರೋಗಿಗಳಿಗೆ ಚಿಕಿತ್ಸೆ ನಿರ್ವಹಣೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು. Is a very rapid approach to the whole thing. What does it require? Simplest level, you basically at least suppress the cough. Next complex level, at least intubate them if you want to suppress the cough. Third is at least use some bronchoscopy skills to identify